श्री निरीक्षणा जमीन अर्जी विचारण कोर्ट ना मुंदी सूचन याकंद्रे आक्षेपण सलोदे सरकारी पर वकील ना अर्जी विचारण के कईगेकोता है चित्रदुर्ग सेशन कोर्ट चित चित्रदुर्ग कोर्ट नवतु श्री निरीक्षणा जमीन सिगबहुदा अथवा इल्वा अंत विचार संबंध पटे कोर्ट विचारण ना मुंदी आदेश ना ऐन प्रश्ने उद्भव आते चित्रदुर्ग मुरुघा श्री विरुद्ध पोक्सो केस विचार के संबंध चित्रदुर्ग कोर्ट श्री जमीन भविष्य श्री जमीन अर्जी ऐन गे कोर्ट के सलीके निरीक्षणा जमीन अर्जी ऐन सवर्ण न्यूज बलिए श्री पत्र डीटेल केस संबंध नम अर्जीदारू नोंदिद्दारे कोर्ट के सलीके जमीन अर्जी डीटेल केस संबंध नम अर्जीदारू नोंदिद्दारे अर्जीदार विरुद्ध सुळ्ळु आरोप नम विरुद्ध आरोप कूड़ा सुळ्ळु आधार रहित अंत आ अर्जी उल्लेख एशियानेट सुवर्ण न्यूज बड़ी आ डीटेल्स लभ्यवागिदे चित्रदुर्गद जिला सेशन कोर्ट न्यायाधीशरिगे सल्लिके जामीन अर्जी हाइलाइट्स अदरल्लिरुव डीटेल्स गमनिसुत्ता इद्दीवि पोलीसरु नम्म अर्जीदारर विरुद्ध पोक्सो कायदे अडि केस दाखलु माडिद्दारे केस संबंध नम अर्जीदाररु नोंदिद्दारे अल्लदे अर्जीदारर विरुद्ध सुळ्ळु आरोप माडलागता इदे अंत निरीक्षणा जमीन अर्जी उल्लेख माडलागिदे ಇದೀಗ ಭಕ್ತರಲ್ಲೂ ಕೂಡ ಹೆಚ್ಚಾಗಿದೆ ಶ್ರೀಗಳ ಜಾಮೀನು ಕುತೂಹಲ ಚಿತ್ರದುರ್ಗದ ಮುರುಘಾ ಮಠದ ಸುತ್ತ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅಪಾರ ಸಂಖ್ಯೆಯ ಭಕ್ತರನ್ನ ಹೊಂದಿರುವಂತ ಮಠ ಇದೀಗ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಲಾಗಿದೆ ಕೋರ್ಟ್ ನಿಂದ ಮತ್ತೊಂದು ಕಡೆ ಈ ಕುತೂಹಲ ಭಕ್ತರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಮಠದ ಮುಂದೆ 50 ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ ಮುರುಘಾ ಮಠದ ಬಳಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಿದ್ದಾರೆ ಪೊಲೀಸರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಸದ್ಯದ ಸ್ಥಿತಿ ಅದು ಮುರುಘಾ ಮಠದ ಸುತ್ತಲೂ ಕೂಡ ಹಾಕಿ ಪಡೆ ಹದ್ದಿನ ಕಣ್ಣು ನಿಟ್ಟಿದೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ जमीन अर्जी विचारण बे भक्त का नम स्वामीजी केसु कोर्ट आगे बंद नाड़े होते आक्षेपण पब्ली प्रासिक्यूटर पब्ली प्रासिक्यूटर और पर्वा नाड़े पोस्ट आगे इवतु बेल अप्लिकेशन कोर्ट आगे बंद सो विक्टिम्स प्रेसेंट मत और लायरू प्रेसेंट मुरुघा शरण परवा ना मत विश्वनाथ सर प्रेसेंट ना अब्जेक्शन पोस्ट आगे ना अब्जेक्शन आर्ग्युमेंट आगबू एंटिसिपेटेबल अगर 438 इज ए मैटर आफ् रईट ना यम विरुद्ध वो एफ ई आर आगे क्रिमिनल केस बिंदा नॉन बेल वेलेबेंस 438 हाक ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ ಮತ್ತೊಂದು ಸಂಕಷ್ಟ ಶ್ರೀಗಳಿಗೆ ಪೋಕ್ಸೋ ಕೇಸ್ ನಂತರದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಇದೀಗ ಮುರುಘಾ ಶ್ರೀಗಳ ವಿರುದ್ಧ ಮಕ್ಕಳ ಹಕ್ಕುಗಳ ಆಯೋಗದಿಂದ ಕೇಸ್ ದಾಖಲು ಮಾಡಲಾಗಿದೆ ಮಕ್ಕಳ ಹಕ್ಕುಗಳ ಕಾಯಿದೆ ಪೋಕ್ಸೋ ಕಾಯಿದೆಯ ಅಡಿಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಮೈಸೂರಲ್ಲಿ ದಾಖಲಾಗಿದ್ದ ಎಫ್ಐಆರ್ ಆಧರಿಸಿ ಸುಮೋಟೋ ಕೇಸ್ ಅನ್ನು ಹಾಕಲಾಗಿದೆ
ಇನ್ನು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದಿಂದ ಚಿತ್ರದುರ್ಗದ ಎಸ್ಪಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ ಹಾಗಾದರೆ ಆ ಪತ್ರದಲ್ಲಿ ಏನಿದೆ ಸಮರ್ಪಕ ತನಿಖೆ ನಡೆಸುವಂತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಪತ್ರವನ್ನು ನೀಡಲಾಗಿದೆ ಚಿತ್ರದುರ್ಗದ ಎಸ್ಪಿಗೆ ನೀಡಿರುವಂತ ಪತ್ರ ಇದು 7 ದಿನಗಳಲ್ಲಿ ತನಿಖೆ ಪ್ರಗತಿಯನ್ನ ಅದರ ವರದಿಯನ್ನು ನೀಡುವಂತೆ ಚಿತ್ರದುರ್ಗದ ಎಸ್ಪಿಗೆ ಸೂಚನೆ ನೀಡಲಾಗಿದೆ ಇಡೀ ಕೇಸ್ನ ಮಾಹಿತಿಯನ್ನು ನೀಡುವಂತೆ ಈ ಪತ್ರದ ಮೂಲಕವಾಗಿ ಎಸ್ಪಿಗೆ ಸೂಚಿಸಲಾಗಿದೆ ಸಿಆರ್ಪಿಸಿ ಕಲಂ 164 ರ ಅಡಿಯಲ್ಲಿ ನೀಡಿರುವಂತ ಹೇಳಿಕೆ ಏನಿದೆ ಆ ಹೇಳಿಕೆಯ ಪ್ರತಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು ಅಂತ ಸೂಚಿಸಲಾಗಿದೆ ಇನ್ನು ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿ ಬಗ್ಗೆ ಆರೋಪಿ ವಿರುದ್ಧ ಕೈಗೊಂಡಿರುವಂತ ಕ್ರಮದ ಬಗ್ಗೆ ಆಯೋಗ ಮಾಹಿತಿಯನ್ನ ಕೇಳಿದೆ ಇದರೊಟ್ಟಿಗೆ ಸಂತ್ರಸ್ತ ವಿದ್ಯಾರ್ಥಿನಿಯರ ಸದ್ಯದ ಪರಿಸ್ಥಿತಿ ಅವರ ಸ್ಥಿತಿ ಹೇಗಿದೆ ಅದರ ಬಗ್ಗೆ ಕೂಡ ಆಯೋಗ ಮಾಹಿತಿಯನ್ನ ಕೇಳಿದೆ ಚಿತ್ರದುರ್ಗದ ಎಸ್ಪಿ ಗೆ ಬರೆದಿರುವಂತ ಪತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್